ನಮಸ್ಕಾರ ಮುಖ್ಯಾಂಶಗಳು ದೆಹಲಿ ಭೇಟಿ ಫಲಪ್ರದ ನೆನೆಗುದಿಗೆ ಬಿದ್ದಿದ್ದ ರಾಜ್ಯದ ಹಲವು ಯೋಜನೆಗಳಿಗೆ ಕೇಂದ್ರ ಒಪ್ಪಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು 13ನೇ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷೀಯ ಭಾಷಣ ಭಯೋತ್ಪಾದನೆ ಸೇರಿ ಹಲವು ವಿಷಯಗಳ ಚರ್ಚೆ ರಾಜಸ್ಥಾನದ ಬರ್ಮರ್ನಲ್ಲಿಂದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಅವರಿಂದ ಯುದ್ಧ ವಿಮಾನ ತುರ್ತು ಭೂಸ್ಪರ್ಶನೆಲೆ ಉದ್ಘಾಟನೆ ದೇಶದಲ್ಲಿ ಕೋವಿಡ್ ಚೇತರಿಕೆ ಪ್ರಮಾಣ ಶೇಕಡಾ 97.48 ರಷ್ಟು ದಾಖಲು ಇದುವರೆಗೆ 71.65 ಕೋಟಿಗೂ ಅಧಿಕ ಲಸಿಕೆ ನೀಡಿಕೆ ಕೇಂದ್ರ ಆರೋಗ್ಯ ಸಚಿವಾಲಯ ವಾರ್ತೆಗಳ ವಿವರ ದೆಹಲಿಯಲ್ಲಿ ಕೇಂದ್ರ ಸಚಿವರೊಂದಿಗಿನ ಸಭೆಗಳು ಫಲಪ್ರದವಾಗಿದ್ದು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಾಜ್ಯದ ಯೋಜನೆಗಳಿಗೆ ಅಂಗೀಕಾರ ದೊರೆತಿದೆ ಇದರಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ದಾಬಸ್ಪೇಟೆ ಹೊಸೂರು ನಡುವೆ ಉಪನಗರ ವರ್ತುಲ ರಸ್ತೆ ಯೋಜನೆಯನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಳಲು ಮನವಿ ಮಾಡಲಾಯಿತು 3-4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆ ಮುಂದಿನ 6 ತಿಂಗಳೊಳಗೆ ಆರಂಭಗೊಳ್ಳಲಿದೆ ಪೂರ್ಣಗೊಂಡ ಬಳಿಕ ಬೆಂಗಳೂರಿನ ಅರ್ಧದಷ್ಟು ಸಂಚಾರ ದಟ್ಟಣೆ ವಿಕೇಂದ್ರೀಕರಣಗೊಳ್ಳಲಿದೆ ಎಂದರು ಉತ್ತರ ಕರ್ನಾಟಕದ ವಿಜಯಪುರ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿಗೆ ಅನುಮತಿ ದೊರೆತಿದೆ 4 ಹೆದ್ದಾರಿಗಳನ್ನು ಭಾರತ್ ಮಾಲಾ ಯೋಜನೆಯಡಿ 2ನೇ ಹಂತದಲ್ಲಿ ಕೈಗೆತ್ತಿಕೊಳ್ಳಲು ಒಪ್ಪಿಗೆ ಸೂಚಿಸಿದ್ದಾರೆ ಸಚಿವ ರಾಜೀವ್ ಚಂದ್ರಶೇಖರ್ ಅವರೊಂದಿಗಿನ ಭೇಟಿಯ ವೇಳೆ ಬೆಂಗಳೂರು ಕೋಲಾರದ ನಡುವೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಇಎಂಸಿ ಯನ್ನು 400 ಎಕರೆಯಲ್ಲಿ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಪಾರ್ಕ್ ಕೂಡ ನಿರ್ಮಾಣವಾಗಲಿದೆ ಆಪ್ಟಿಕಲ್ ಫೈಬರ್ ಸಂಪರ್ಕಗಳನ್ನು ಮತ್ತಷ್ಟು ವಿಸ್ತರಣೆ ಮಾಡಲು ಮನವಿ ಮಾಡಿದ್ದೇವೆ ಗ್ರಾಮೀಣ ಡಿಜಿಟಲೀಕರಣಕ್ಕೆ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸಚಿವರು ಸಲಹೆ ನೀಡಿದ್ದು ಅದಕ್ಕೆ ಅಗತ್ಯವಾದ ನೆರವು ನೀಡುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು ನಮ್ಮ ಅರ್ಜಿತ್ ಸಿಂಗ್ ಪುರಿ ಅವರು ಹೋದ ತಕ್ಷಣನೇ ಪಿ ಎಂ ಎ ವೈ ಅರ್ಬನ್ ಏನಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ಗೆ 400 ಕೋಟಿ ರೂಪಾಯಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಇನ್ನ 1500 ಕೋಟಿ ರೂಪಾಯಿ ಅಷ್ಟು ಬಿಡುಗಡೆ ಆಗಬೇಕು ಕೆಲವು ಕಂಪ್ಲೈಂಟ್ಸ್ ಇದೆ ನಮ್ಮ ಕಡೆಯಿಂದ ಅದಾದ ತಕ್ಷಣನೇ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನ ಅದರ ಜೊತೆಗೆ ರೈಲ್ವೇಸ್ದು ಕೂಡ ಚರ್ಚೆ ಮಾಡಿದ್ದೇವೆ ಸಬರ್ಬನ್ ರೈಲ್ವೆ ಮತ್ತು ಬೈಯಪ್ಪನಹಳ್ಳಿ ಸ್ಟೇಷನ್ ಕೂಡಲೇ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾವು ಪ್ರಮುಖ ರೈಲ್ವೆ ಲೈನ್ಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ ಅದು ತುಮಕೂರು ಟು ದಾವಣಗೆರೆ ಮತ್ತು ಹುಬ್ಬಳ್ಳಿ ಟು ಬೆಳಗಾಂ ಬೀದರ್ ಗುಲ್ಬರ್ಗ ಎಲ್ಲ ಆದಷ್ಟು ಬೇಗನೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಏನು ಲ್ಯಾಂಡ್ ಕೊಡಬೇಕು ಮತ್ತು 50% ಅಂತಕ್ಕೆ ಕೊಡಬೇಕು ಅದನ್ನು ಕೂಡ ನಾವು ಕೊಡಲು ಸಿದ್ಧರಿದ್ದೇವೆ ಅಂತ ಮಾತನ್ನು ಕೂಡ ಹೇಳಿದ್ದೆ ಶಿರಾಡಿ ಘಾಟ್ ರೋಡ್ ಬಗ್ಗೆ ಕೂಡ ಚರ್ಚೆ ಆಯಿತು ಫೋರ್ ವೇ ಏನಾಗ್ತದೆ ಅದನ್ನು ಬೇಗನೆ ಮುಗಿಸ್ಬೇಕು ಅನ್ನುವಂಥದ್ದು ಕೂಡ ಆಗಿದೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಇದು ನಮ್ಮದು 2022ಕ್ಕೆ ಏನು ಇದು ಮುಗಿತಾ ಇದೆ ಅದನ್ನು ವಿಸ್ತರಣೆ ಮಾಡಬೇಕಂದು ಮತ್ತೊಮ್ಮೆ ಒತ್ತಾಯ ಮಾಡಿದ್ವಿ ಇಫಾ ವೈರಸ್ ಬಗ್ಗೆ ಈಗಾಗಲೇ ನಾನು ಹೆಲ್ತ್ ಸೆಕ್ರೆಟರಿಗೆ ಮತ್ತು ಎಕ್ಸ್ಪರ್ಟ್ಸಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಕೇರಳದಲ್ಲಿ ಯಾವ ರೀತಿ ಅದರ ಬಿಹೇವಿಯರ್ ಇದೆ ಅದರ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಾನು ಸಾಯಂಕಾಲ ಅದರ ವರದಿಯನ್ನು ತಗೊಂಡು ಮುಂದಿನ ಕ್ರಮಗಳನ್ನು ಜರುಗಿಸ್ತೇನೆ ಭಾರತ 2021ರ ಬ್ರಿಕ್ಸ್ ರಾಷ್ಟ್ರಗಳ ಸಮಾವೇಶದ ಅಧ್ಯಕ್ಷತೆ ವಹಿಸಿರುವ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು 13ನೇ ಬ್ರಿಕ್ಸ್ ರಾಷ್ಟ್ರಗಳ ವರ್ಚುವಲ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಲಿದ್ದಾರೆ ಬ್ರಿಕ್ಸ್ ಸೆಟ್ 15 ಮುಂದುವರಿಕೆ ಸದೃಢತೆ ಮತ್ತು ಒಮ್ಮತಕ್ಕಾಗಿ ಬ್ರಿಕ್ಸ್ ಅಂತರ್ ಸಹಕಾರ ಎಂಬುದು ಈ ಬಾರಿಯ ಬ್ರಿಕ್ಸ್ ಸಮಾವೇಶದ ಧ್ಯೇಯವಾಕ್ಯವಾಗಿದೆ ಸಭೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜೇರ್ ಬೋಲ್ಸನಾರೋ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೂ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಪಾಲ್ಗೊಳ್ಳಲಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೂತನ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಮಾರ್ಕೋಸ್ ಟ್ರಾಯ್ಜೋ ಬ್ರಿಕ್ಸ್ ಉದ್ಯಮ ಮಂಡಳಿ ಅಧ್ಯಕ್ಷ ಓಂಕಾರ್ ಕನ್ವರ್ ಬ್ರಿಕ್ಸ್ ಮಹಿಳಾ ಉದ್ಯಮ ಮೈತ್ರಿ ಅಧ್ಯಕ್ಷೆ ಸಂಗೀತಾ ರೆಡ್ಡಿ ಶೃಂಗಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಿಸಿದ ಪ್ರಗತಿಯ ವಿವರ ಮಂಡಿಸಲಿದ್ದಾರೆ
ಸಮಾವೇಶದ ಅಧ್ಯಕ್ಷತೆ ವಹಿಸಿರುವ ಭಾರತ ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆ ಭಯೋತ್ಪಾದನೆ ನಿಗ್ರಹ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗೆ ಡಿಜಿಟಲ್ ಮತ್ತು ತಂತ್ರಜ್ಞಾನ ಸಾಧನಗಳ ಬಳಕೆ ಮತ್ತು ಜನರ ನಡುವಿನ ಸಂವಹನ ಹೆಚ್ಚಳಕ್ಕೆ ಒತ್ತು ನೀಡಿದೆ ಶೃಂಗಸಭೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ನಾಯಕರು ಕೋವಿಡ್ 19 ಸೋಂಕಿನ ಪರಿಣಾಮಗಳು ಮತ್ತು ಸಮಕಾಲೀನ ಜಾಗತಿಕ ಮತ್ತು ಪ್ರಾದೇಶಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಇದಕ್ಕೂ ಮೊದಲು 2016 ರಲ್ಲಿ ಗೋವಾದಲ್ಲಿ ನಡೆದ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದರು ರಾಜಸ್ಥಾನದ ಬರ್ಮಾರ್ನ ಗಾಂಧವ್ ಬಕಾಸರ್ ವಿಭಾಗದ ರಾಷ್ಟ್ರೀಯ ಹೆದ್ದಾರಿ 925 ಏರಲ್ಲಿ ನಿರ್ಮಿಸಲಾಗಿರುವ ತುರ್ತು ವಿಮಾನ ಭೂಸ್ಪರ್ಶ ನೆಲೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಭೂಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಇನ್ನೂ ಕೆಲ ಹೊತ್ತಿನಲ್ಲೇ ಉದ್ಘಾಟಿಸಲಿದ್ದಾರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಭಾರತೀಯ ವಾಯುಪಡೆಗೆ ತುರ್ತು ಭೂಸ್ಪರ್ಶದ ಸೌಲಭ್ಯಕ್ಕಾಗಿ 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಿದೆ ಭಾರತಮಾಲಾ ಪರಿಯೋಜನೆ ಅಡಿ 765.52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಗರಿಯ ಬಕಾಸರ್ ಮತ್ತು ಸತ್ತ ಗಾಂಧವ್ ವಿಭಾಗದ ದ್ವಿಪಥದ ಒಟ್ಟು 196.97 ಕಿಲೋಮೀಟರ್ ಉದ್ದನೆಯ ರಸ್ತೆಯನ್ನು ನಿರ್ಮಿಸಲಾಗಿದೆ ವಾಯುಪಡೆ ಸೇನೆಯ ಅಗತ್ಯಕ್ಕೆ ಕುಂದನ್ಪುರ ಸಿಂಘಾನಿಯಾ ಮತ್ತು ಬಕಾಸರ್ ಗ್ರಾಮಗಳಲ್ಲಿ 3 ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದೆ ದೇಶದ ಪಶ್ಚಿಮ ಭಾಗದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತೀಯ ಸೇನೆ ಮತ್ತು ಭದ್ರತಾ ಜಾಲಕ್ಕೆ ಇದು ಬಲ ತುಂಬಲಿದೆ ಈ ಕಾರ್ಯಕ್ರಮದ ನೇರ ಪ್ರಸಾರ इसी लैंडिंग के साथ भारतीय वायुसेना के गौरवशाली इतिहास में एक और स्वर्णिम पन्ना जुड़ गया है और हम सब इस पल के साक्षी बने हैं आइए अब हम आपको काज के कार्यक्रम की रूपरेखा से अवगत कराते हैं इस कार्यक्रम में आज आपके सामने से कुछ सुखोई 30 और जैगुआर विमान गुजरेंगे जो कि इसी हाईवे पर अपने कौशल और भारतीय वायुसेना की प्रिपेयर्डनेस को दर्शाएंगे आज वायुसेना की दूसरी कमान से हजारों किलोमीटर दूर स्थित एक बेस से सुखोई 30 यहां पर आकर आपके सामने फ्लाई पास्ट करेगा आप देखेंगे सुखोई 30 किस तरह से एक मिशन को पूरा करके दूसरे मिशन के लिए तैयार होता है और बहुत ही कम समय में पुनः टेक ऑफ कर अगले मिशन के लिए उड़ जाता है इसके बाद अंत में पुनः C-130 ट्रांसपोर्ट एयरक्राफ्ट लैंडिंग करेगा वह अतिथि गणों को लेकर जैसलमेर के लिए रवाना होगा C-130J उड़ने के बाद AN-32 राष्ट्रीय राजमार्ग से हमारे मीडिया के साथियों के साथ जैसलमेर के लिए टेक ऑफ करेगा हमारे लिए आज का दिन एक बहुत ही महत्वपूर्ण और ऐतिहासिक दिन है नेशनल हाईवे पर एयरक्राफ्ट की लैंडिंग की ELF की नई सुविधा से भारतीय वायुसेना की ऑपरेशन फ्लेक्सिबिलिटी ट्रूप्स एंड मटेरियल को डिप्लॉय करने की क्षमता ह्यूमन असिस्टेंस एंड डिजास्टर रिलीफ को तेजी से निष्पादित करने व एयरक्राफ्ट की आपात लैंडिंग की कैपेबिलिटीज बढ़ी है और इस तरह इमरजेंसी लैंडिंग फील्ड जैसी सुविधाओं से देश की रक्षा सेनाओं की ओवरऑल वॉर फाइटिंग कैपेबिलिटी और भी ಧಾರವಾಡ ಜಿಲ್ಲೆ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ನೂತನ ಅಗ್ನಿಶಾಮಕ ಠಾಣೆಯನ್ನು ಗೃಹ ಸಚಿವ ಅರಗ ಜ್ಞಾನೇಂದ್ರ ನಿನ್ನೆ ಉದ್ಘಾಟಿಸಿದರು ಈ ವೇಳೆ ಶಾಸಕ ಅಮೃತ್ ದೇಸಾಯಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿನ ಸಿಬ್ಬಂದಿ ಭರ್ತಿ ಹಾಗೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಕಳೆದ 4 ವರ್ಷಗಳ ಹಿಂದೆ ಸುಮಾರು 30,000 ಅಧಿಕ ಹುದ್ದೆಗಳು ಖಾಲಿ ಇದ್ದು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಪ್ರಸ್ತುತ 16,000 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದು ಅವುಗಳ ಪೈಕಿ 4,000 ಹುದ್ದೆಗಳ ನೇಮಕಾತಿ ಮಾಡಲಾಗುವುದು ಎಂದು ತಿಳಿಸಿದರು ಪೊಲೀಸರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಈ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಬಜೆಟ್ನಲ್ಲಿ ಹಣ ಮೀಸಲಿರಿಸಲಾಗುತ್ತಿದೆ ಹಾಗೂ ಠಾಣೆಗಳ ಉನ್ನತೀಕರಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವರು ತಿಳಿಸಿದರು ಈಗ ಅವೆಲ್ಲೂ ಕೂಡ ಫಿಲ್ಅಪ್ ಆಗಿದವೆ ಈಗ 16,000 ಸಿಬ್ಬಂದಿ ಕೊರತೆ ಇದೆ 4,000 ಈ ಸರಿ ತುಂಬತಾ ಇದೀವಿ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಲ್ಲಿಗೆ 12,000 ಉಳ್ಕಣುತ್ತೆ ಹಾಗಾಗಿ 33 ರಿಂದ 12,000 ತಂದಿದ್ದೀವಿ ಪ್ರತಿ ವರ್ಷ
ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಈ ಕಳೆದ ಮೂರು ವರ್ಷದಲ್ಲಿ ಈ ಇಲಾಖೆಗೆ ಕೊಟ್ಟಂತ ಗಮನ ಇದೆಯಾ, ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ಇಲಾಖೆ ಇರ್ಬೋದು, ಬಹಳ ವಿಶೇಷವಾದಂತ ಗಮನ ಕೊಟ್ಟಿದ್ದೀವಿ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಹಣ ಕೊಟ್ಟು ಪೊಲೀಸರಿಗೆ ವಸತಿ. ಸಿದ್ದಿ ಸಮುದಾಯದ 24 ಕ್ರೀಡಾಪಟುಗಳೊಂದಿಗೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಸಚಿವ ನಾರಾಯಣಗೌಡ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಆವರಣದಲ್ಲಿ ನಿನ್ನೆ ಸಂವಾದ ನಡೆಸಿದರು. ಬಳಿಕ ಸಚಿವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಹಳಿಯಾಳ, ಯಲ್ಲಾಪುರ, ಮುಂಡಕೋಡದಲ್ಲಿರುವ ಸಿದ್ದಿ ಜನಾಂಗದ 24 ವಿದ್ಯಾರ್ಥಿಗಳನ್ನು ಹೆಚ್ಚಿನ ತರಬೇತಿಗಾಗಿ ಆಯ್ಕೆ ಮಾಡಲಾಗಿದೆ. ಕ್ರೀಡಾ ವಿಜ್ಞಾನ ಕೇಂದ್ರದ ತಂಡ ಕ್ರೀಡಾಪಟುಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಆಯ್ಕೆ ಮಾಡಿದೆ. ಮುಂದಿನ ಒಲಿಂಪಿಕ್ ಗಮನದಲ್ಲಿಟ್ಟುಕೊಂಡು ಕ್ರೀಡಾ ಪ್ರತಿಭಾನ್ವೇಷಣೆ ನಡೆಸಲಾಗುತ್ತಿದೆ. ಆಯ್ದ ಕ್ರೀಡಾಪಟುಗಳಿಗೆ ಅಂತಾರಾಷ್ಟೀಯ ಗುಣಮಟ್ಟದ ತರಬೇತಿ ನೀಡಲಾಗುವುದು ಎಂದರು. ಈ ಮಧ್ಯೆ ವಿಧಾನಸೌಧದಲ್ಲಿ ನಡೆದ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ತಳಮಟ್ಟದಿಂದಲೇ ಕ್ರೀಡಾಪಟುಗಳನ್ನು ಸಜ್ಜುಗೊಳಿಸುವ ಸಂಬಂಧ ಸರ್ಕಾರ 1,666 ದೈಹಿಕ ಶಿಕ್ಷಕರಿಗೆ ಗುಣಮಟ್ಟದ ವೈಜ್ಞಾನಿಕ ತರಬೇತಿ ನೀಡಲು ನಿರ್ಧರಿಸಿದೆ ಎಂದು ತಿಳಿಸಿದರು. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ನೇರ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ 1,800 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವುದಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಹಾಯಕ ಸಚಿವ ಎ ನಾರಾಯಣಸ್ವಾಮಿ ಚಿತ್ರದುರ್ಗದಲ್ಲಿ ನಿನ್ನೆ ತಿಳಿಸಿದರು. ಯೋಜನೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಕಾಮಗಾರಿ ಆರಂಭಿಸಲು ರೈಲ್ವೆ ಇಲಾಖೆ ರೈಟ್ಸ್ ಸಂಸ್ಥೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೇರ ರೈಲ್ವೆ ಯೋಜನೆಗೆ ಸಂಬಂಧಿಸಿದ ಕಚೇರಿ ನಿರ್ಮಾಣಕ್ಕೆ ಶೀಘ್ರದಲ್ಲಿಯೇ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಈ ಯೋಜನೆ ಆರಂಭಕ್ಕೆ ತುರ್ತಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ನಾರಾಯಣಸ್ವಾಮಿ ತಿಳಿಸಿದರು. ಕೇಂದ್ರ ಸರ್ಕಾರ ಅದಕ್ಕಾಗಿ ವಿಶೇಷವಾಗಿ 1,801 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದರ ಕಾಮಗಾರಿಯನ್ನು ಕೈಗೆತ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ರೈಟ್ಸ್ಗೆ ಅಧಿಕಾರವನ್ನು ಕೊಟ್ಟಿದೆ, ಟ್ರಾನ್ಸ್ಫರ್ ಮಾಡಿದೆ. ರೈಟ್ಸ್ ಅವರು ಈಗಾಗಲೇ ಆ ಕಾಮಗಾರಿಗಳನ್ನು ಕೈಗೆತ್ಕೊಳ್ಳೋದಕ್ಕೆ ಅವಶ್ಯ ಅಧಿಕಾರಿಗಳನ್ನು ಡೆಪ್ಯುಟೇಷನ್ ಮಾಡಿದ್ದಾರೆ. ಈಗಾಗಲೇ ಕಚೇರಿಯನ್ನು ಎಲ್ಲಿ ಪ್ರಾರಂಭ ಮಾಡಬೇಕು, ಕೆಲವು ಮೆಟೀರಿಯಲ್ಸ್ ಬರೋದಕ್ಕೆ, ರೈಲ್ವೆ ಗೂಡ್ಸ್ ತರೋದಕ್ಕೆ, ರೈಲ್ವೆ ಮೆಟೀರಿಯಲ್ಸ್ ತರೋದಕ್ಕೆ ಜಾಗ ಹುಡುಕಾಟ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಚಿತ್ರದುರ್ಗದಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡೋಣ. ಈ ಬಗ್ಗೆ ಈ ಒಂದು ಕಾಮಗಾರಿಯನ್ನು ಸ್ಪೀಡಪ್ ಮಾಡೋದಕ್ಕೆ ಜಿಲ್ಲಾ ಅಧಿಕಾರಿಗಳು SLVಗಳನ್ನು ಅಕ್ವಿಜಿಷನ್ ಸಭೆಗಳನ್ನು. ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗಳ ವಿವಿಧ ಯೋಜನೆಗಳ ಕುರಿತು ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡುವ ಅಂತ್ಯೋದಯ ಕಾರ್ಯಾಗಾರಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿಯಲ್ಲಿ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಮಾಜಿ ಸಂಸದರು, ಮಾಜಿ ಶಾಸಕರು, ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ವಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳ ಹರಿಕಾರ. ಬಳಿಕ ಅವರು ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕವಾಗಿ ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಲಾಗುತ್ತಿದ್ದು ಅನುದಾನದ ಪ್ರಯೋಜನವನ್ನು ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವುದು ಈ ಕಾರ್ಯಾಗಾರದ ಮುಖ್ಯ ಉದ್ದೇಶವಾಗಿದೆ ಎಂದರು. ನಂತರ ಸಂವಾದದಲ್ಲಿ ಸಚಿವರು ಸ್ಥಳೀಯ ಮಟ್ಟದಲ್ಲಿ ಸವಲತ್ತು ದೊರೆಯದಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮರು ನೋಂದಣಿಗೆ ಅವಕಾಶ ನೀಡಲು ಆದೇಶ ನೀಡಲಾಗುವುದು ಎಂದರು. ಬಹುತೇಕ ನಮ್ಮ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಆಯೋಗ ಸೇರಿದಂತೆ ಸುಮಾರು 14 ನಿಗಮ ಮಂಡಳಿಗಳಿವೆ. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಯೋಗ ಸೇರಿದಂತೆ 9 ನಿಗಮ ಮಂಡಳಿಗಳಿವೆ. ನೂರಾರು ಯೋಜನೆಗಳು, 10 ಕಾರ್ಯತಂತ್ರಗಳು, ಕಾರ್ಯಯೋಜನೆಗಳು, ಕಾರ್ಯಕ್ರಮಗಳು ನಮ್ಮಲ್ಲಿದೆ. ನಮ್ಮ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಏನೇನು ಯೋಜನೆ ಇದೆ, ಏನೇನು ಯೋಚನೆ ಇದೆ ಅನ್ನೋದು ಒಂದೇ ಸಾರಿ ಎಲ್ಲರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಕಡು ಬಡವರಿಗೆ ಮೊದಲು ನಮ್ಮ ಯೋಜನೆಯ ಅನುಕೂಲಗಳಾಗಬೇಕು ಅನ್ನುವ ಕಲ್ಪನೆಗೋಸ್ಕರ ಪಾರದರ್ಶಕವಾಗಿ ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂಥ ಯೋಚನೆ ಮಾಡಿ ನಮ್ಮ ಇಲಾಖೆಯ ಸವಲತ್ತುಗಳನ್ನು ಸಾಮಾನ್ಯ ಜನರಿಗೆ ಹೇಗೆ ತಲುಪಿಸ್ಬೋದು ಅನ್ನುವುದನ್ನು ತಿಳಿ ಹೇಳುವಂಥ ಮಾಹಿತಿ ಶಿಬಿರವನ್ನು ಮಾಡಿರುವುದೇ ಅಂತ್ಯೋದಯದ ಕಾರ್ಯಕ್ರಮದ ಒಟ್ಟು ಯೋಚನೆಗಳು. ಈ ಕಾರ್ಯಕ್ರಮಕ್ಕೆ ಅಂತ್ಯೋದಯ ಕಾರ್ಯಕ್ರಮ ಅನ್ನುವಂಥ ಶಿರೋನಾಮೆಯೊಡನೆ ಪ್ರಾರಂಭ ಮಾಡಿದ್ದೇವೆ.
ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಾಗಾರವನ್ನು ಮಾಡುತ್ತಾ ಜನಪ್ರತಿನಿಧಿಗಳು ಮತ್ತು ಫಲಾನುಭವಿಗಳ ಮಧ್ಯೆ ಒಂದು ಸೇತುವೆಯಾಗಿ ಈ ಕಾರ್ಯಕ್ರಮ ಆಯೋಜನೆಯಾಗಬೇಕು ಅನ್ನೋದು ನಮ್ಮ ಇಲಾಖೆಯ ನಿಲುವು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಕಠಿಣ ರೀತಿಯ ಜೀವನ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯ ಕಾಯಿಲೆ ಬಂದಾಗ ಕೂಡ ಇವರು ಇದು ಎರಡು ವಿಚಾರಗಳು. ಒಂದು ಮಲೆಕಡೆ ಸಿಕ್ಕಿರುವಂತ ಭೂಮಿ ಹಕ್ಕುಪತ್ರ, ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಬ್ಯಾಂಕಿನವರು ಅದನ್ನು ಮಾರ್ಗೇಜ್ ಮಾಡಿಕೊಡ್ತಾ ಇಲ್ಲ ಅನ್ನೋದು ಒಂದು ಚರ್ಚೆ. ಇದು ಬರೀ ನಿಮ್ಮ ಮಲೆಕುಡಿಯರಿಗೂ ಹೌದು ಮತ್ತು ಪರಿಶ ಜಾತಿ ಪರಿಶ ಪಂಗಡದವರಿಗೂ ಹೌದು. ಆಗಲೇ ಇಬ್ಬರು ಹೇಳಿದರು. ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ, ನನ್ನದು ಸದನ ಮುಗಿದು ಒಂದು ವಾರದೊಳಗೆ ಎರಡನೇ ಹಂತದ ಸ್ವಚ್ಛ ಭಾರತ್ ಮಿಷನ್ ಅಡಿ ಸ್ವಚ್ಛ ಸರ್ವೇಕ್ಷಣಾ ಗ್ರಾಮೀಣ 2021 ಕಾರ್ಯಕ್ರಮ ಇಂದು ಆರಂಭಗೊಳ್ಳಲಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಸ್ವಚ್ಛ ಸರ್ವೇಕ್ಷಣಾ ಗ್ರಾಮೀಣ ಕಾರ್ಯಕ್ರಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಬಯಲು ಬಹಿರ್ದೆಸೆ ಮುಕ್ತಗೊಳಿಸುವ ಉದ್ದೇಶ ಹೊಂದಿದೆ. ಈ ಕಾರ್ಯಕ್ರಮಕ್ಕಾಗಿ ತಜ್ಞ ಸಂಸ್ಥೆಯೊಂದನ್ನು ನೇಮಿಸಿಕೊಳ್ಳಲಾಗಿದ್ದು ಅದು ಗ್ರಾಮ, ಜಿಲ್ಲೆ ಮತ್ತು ರಾಜ್ಯಗಳ ಸಮೀಕ್ಷೆ ಕೈಗೊಳ್ಳುವ ಮೂಲಕ ಬಯಲು ಬಹಿರ್ದೆಸೆ ಮುಕ್ತಗೊಳಿಸಲು ಇರುವ ಮಾನದಂಡಗಳನ್ನು ಬಳಸಿ ದರ್ಜೆ ನೀಡಲಿದೆ. ದೇಶದ 698 ಜಿಲ್ಲೆಗಳ 17,475 ಗ್ರಾಮಗಳು ಸ್ವಚ್ಛ ಸರ್ವೇಕ್ಷಣಾ ಗ್ರಾಮೀಣ ಕಾರ್ಯಕ್ರಮಕ್ಕೆ ಒಳಪಡಲಿವೆ. ಈ ಗ್ರಾಮಗಳ ಶಾಲೆ, ಅಂಗನವಾಡಿ ಮತ್ತು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ 87,000 ಅಧಿಕ ಸಾರ್ವಜನಿಕ ಸ್ಥಳಗಳಿಗೆ ತಜ್ಞ ಸಂಸ್ಥೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದೆ. ಸುಮಾರು 174,000 ಕುಟುಂಬಗಳ ಸಂದರ್ಶನ ನಡೆಸಿ ಸ್ವಚ್ಛ ಭಾರತ್ ಅಭಿಯಾನದ ಸಾಧಕ ಬಾಧಕಗಳ ಕುರಿತು ಮಾಹಿತಿ ಕಲೆಹಾಕಲಿದೆ. ಅಲ್ಲದೆ ನೈರ್ಮಲೀಕರಣ ಕುರಿತು ನಗರ ಪಟ್ಟಣ ವಾಸಿಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಆನ್ಲೈನ್ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ನೆರೆಯ ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ತೀವ್ರಗೊಳಿಸಲಾಗಿದ್ದು ಕೇರಳದಿಂದ ಬರುವ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ 72 ಗಂಟೆಯೊಳಗಿನ ಆರ್ಟಿಪಿಸಿಆರ್ ನೆಗೆಟಿವ್ ವರದಿಯನ್ನು ಕಡ್ಡಾಯಗೊಳಿಸಲಾಗಿದ್ದು ಜಿಲ್ಲೆಯಲ್ಲಿ ಯಾವುದೇ ನಿಫಾ ವೈರಸ್ ಪ್ರಕರಣ ಪತ್ತೆಯಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ನಿಫಾ ಶಂಕಿತ ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡುಬಂದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಗಡಿ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಕರಪತ್ರದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. ಅಕ್ಟೋಬರ್ ಅಂತ್ಯದವರೆಗೂ ಕೇರಳಕ್ಕೆ ಪ್ರಯಾಣಿಸುವವರು ಹಾಗೂ ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವವರು ತಮ್ಮ ಪ್ರಯಾಣವನ್ನು ಮುಂದೂಡುವಂತೆ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಪಾಲನೆಗೆ ಒತ್ತು ನೀಡಲಾಗಿದೆ ಎಂದರು. ಅನವಶ್ಯಕವಾಗಿ ನಮ್ಮವರು ಕೇರಳಕ್ಕೆ ಹೋಗುವುದಾಗಲಿ ಅಥವಾ ಕೇರಳದಿಂದ ಬರುವ ಬೇರೆ ಬೇರೆ ಕಾಲೇಜಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಬರುವಂಥ ವ್ಯಕ್ತಿಗಳಿಗೆ ಕೂಡ ಅಕ್ಟೋಬರ್ 2ರವರೆಗೆ ಸಾಧ್ಯವಾದಷ್ಟು ಮಟ್ಟಕ್ಕೆ ಡಿಫರ್ ಮಾಡಲಿಕ್ಕೆ ನಾವು ನಿರ್ದೇಶನಗಳು ಕೂಡ ಎಲ್ಲರಿಗೆ ಸರ್ಕ್ಯುಲೇಟ್ ಮಾಡಿದ್ದೀವಿ. ಈಗ ನಾವು IEC ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. IEC ಆ್ಯಕ್ಟಿವಿಟೀಸ್ ಈಗ ನಮಗೆ ಪ್ರಕರಣ ಬಂದರೆ ಅಷ್ಟೇ ರಿಯಾಕ್ಟ್ ಮಾಡಲಿಕ್ಕೆ ಆಗ್ತದೆ. ಆವರೆಗೆ ನಾವು IEC ಆ್ಯಕ್ಟಿವಿಟೀಸ್ ಮಾಡ್ಬೋದು ಹಾಗೂ ಬಾರ್ಡರ್ ಏರಿಯಾಸ್ನಲ್ಲಿ ತಿಳಿಸ್ಬೋದು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್, ಜಿಲ್ಲಾಡಳಿತದ ಆದೇಶದ ಮೇರೆಗೆ ಗಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಕಂದಾಯ ಮತ್ತಿತರ ಇಲಾಖೆ ಸಹಯೋಗದಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ನಿಫಾ ವೈರಸ್ ಕುರಿತಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ತಾಲೂಕಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದೆ. ನಿಫಾ ವೈರಸ್ ಅತಿ ಹೆಚ್ಚು ಜ್ವರ ಬರೋದ್ರಿಂದ ಇಲ್ಲಿ ಎಲ್ಲ ಬರುವಂಥ ಪ್ಯಾಸೆಂಜರ್ಸ್ಗೆ ಗೂಡ್ಸ್ ವೆಹಿಕಲ್ ಅವ್ರಿಗೆ ಕಡ್ಡಾಯವಾಗಿ ಆರ್ಟಿಫಿಷಿಯಲ್ ನೆಗೆಟಿವ್ ರಿಪೋರ್ಟ್ ಜೊತೆಗೆ ಥರ್ಮಲ್ ಸ್ಕ್ಯಾನ್ ಮಾಡಿ ಟೆಂಪರೇಚರ್ ರೆಕಾರ್ಡನ್ನು ಮಾಡೋದು
ಪೊಲೀಸ್ ಅಧಿಕಾರಿ ಆನಂದ್ ನಕಲಿ ನೆಗೆಟಿವ್ ವರದಿ ಅಪರಾಧ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಿಬ್ಬಂದಿಗಳು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ಸ್ ನ ನಿಯೋಜನೆ ಮಾಡಿರ್ತೀವಿ. ಇಲ್ಲಿ ರೊಟೇಷನ್ ವೈಸ್ 24 hours ಎಲ್ಲ ಟೈಮಲ್ಲೂ ನಮ್ಮ ಪೊಲೀಸ್ ಸಿಬ್ಬಂದಿ ನಮ್ಮ ಫಾರೆಸ್ಟರ್ ಜೊತೆ ಮತ್ತು ಡೇ ಟೈಮಲ್ಲಿ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸ್ ಮತ್ತು ರೆವಿನ್ಯೂ ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಕೋವಿನ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಮತ್ತು ಕ್ಯೂಆರ್ ಹೀಗಾಗಿ ಫೇಕ್ ಆರ್ಟಿಫಿಷಿಯರ್ಗಳು ಬಂದಿದ್ದು ವಿಚಾರ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು 2 ಪ್ರಕರಣಗಳನ್ನು ದಾಖಲು ಮಾಡಿ ಒಂದು ಸುಮಾರು 5 ಜನರನ್ನು ಅರೆಸ್ಟ್ ಮಾಡಿ ನಾವು ಜೈಲಿಗೂ ಕೂಡ ಕಳಿಸಿದ್ದೀವಿ. ಇಂದು ನಾಡಿನೆಲ್ಲೆಡೆ ಸ್ವರ್ಣಗೌರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮದುವೆಯಾಗಿರುವ ಹೆಣ್ಣು ಮಕ್ಕಳನ್ನು ಪ್ರೀತಿ ಆಧಾರದಿಂದ ತಂದೆ ತಾಯಿಗಳು ತವರು ಮನೆಗೆ ಬರಮಾಡಿಕೊಂಡು ವಿಶೇಷ ಆತಿಥ್ಯ ನೀಡುವುದು ಈ ಹಬ್ಬದ ವಿಶೇಷತೆಗಳಲ್ಲಿ ಒಂದು. ಜೇಡಿ ಮಣ್ಣಿನಿಂದ ತಯಾರಿಸಿದ ಗೌರಿಯ ವಿಗ್ರಹವನ್ನು ಮನೆ ಮನೆಗಳಲ್ಲಿ ಪೂಜಿಸಲಾಗುತ್ತದೆ. ಈ ಹಬ್ಬದಲ್ಲಿ ಸುಮಂಗಲಿಯರು ಪರಸ್ಪರ ಬಾಗಿನವನ್ನು ವಿನಿಮಯ ಮಾಡಿಕೊಳ್ಳುವುದು ವಿಶೇಷ. ನಾಳೆ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ಗಣೇಶ ಉತ್ಸವವನ್ನು 3 ದಿನಗಳಿಗೆ ಸೀಮಿತಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಸ್ವರ್ಣಗೌರಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಆ ಜಗನ್ಮಾತೆಯು ಎಲ್ಲರಿಗೂ ಸಂತೋಷ, ಸಮೃದ್ಧಿ, ಆರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಸರ್ಕಾರದ ಸುರಕ್ಷತಾ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ಸುರಕ್ಷಿತವಾಗಿ ಹಬ್ಬವನ್ನು ಆಚರಿಸಿ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿಯು ತಮ್ಮೆಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ ನೀಡಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸೆಪ್ಟೆಂಬರ್ 2 ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ನೆನಪಿಡಬೇಕಾದ ದಿನ. ಇದೇ ದಿನ 1946 ಹೊಸದಾಗಿ ಚುನಾಯಿತಗೊಂಡ ಮಧ್ಯಂತರ ಸರ್ಕಾರ ಸ್ಥಾಪನೆಯಾಯಿತು. ಬ್ರಿಟಿಷ್ ಆಗಮನದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಭಾರತೀಯರ ಕೈಗೆ ಬಂತು. ಮೊದಲು ಈ ಹಂಗಾಮಿ ಸರ್ಕಾರವನ್ನು ವೈಸ್ರಾಯ್ನ ನಾಯಕತ್ವದಲ್ಲಿ ನಡೆಸುವುದು ಎಂದು ತೀರ್ಮಾನವಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಮಂತ್ರಿಗಳ ಸಭೆ ರಚಿಸಿ ಪ್ರಧಾನಮಂತ್ರಿ ಸ್ಥಾನದಲ್ಲಿರುವವರು ಜವಾಬ್ದಾರಿ ಹೊರಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಪ್ರಧಾನಮಂತ್ರಿ ಸ್ಥಾನವನ್ನು ಜವಾಹರಲಾಲ್ ನೆಹರು ವಹಿಸಿಕೊಂಡರು. ಗೃಹ ಖಾತೆ, ಮಾಹಿತಿ ಮತ್ತು ಪ್ರಸಾರ ಖಾತೆಯನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ವಹಿಸಿದರು. 1947 ಆಗಸ್ಟ್ 15 ಇದ್ದ ಈ ಸರ್ಕಾರ ಬ್ರಿಟಿಷರು ಆಡಳಿತ ಹಸ್ತಾಂತರ ಮಾಡುವ ವೇಳೆ ಪ್ರಮುಖ ಪಾತ್ರ ವಹಿಸಿತು. ಈ ಹಂಗಾಮಿ ಸರ್ಕಾರ ನೇರವಾಗಿ ಚುನಾಯಿತ ಸರ್ಕಾರ ಆಗಿರಲಿಲ್ಲ, ವಿವಿಧ ಪ್ರಾಂತ್ಯಗಳ ಪ್ರತಿನಿಧಿಗಳು ಆರಿಸಿದ ಸದಸ್ಯರನ್ನು ಒಳಗೊಂಡ ಸರ್ಕಾರವಾಗಿತ್ತು. 1947 ಭಾರತ ಯುನೈಟೆಡ್ ಕಿಂಗ್ಡಮ್ನ ಸಂಪೂರ್ಣ ಆಡಳಿತಕ್ಕೆ ಒಳಪಟ್ಟಿದ್ದರೂ ಈ ಹಂಗಾಮಿ ಸರ್ಕಾರ 1946 ತನ್ನ ಛಾಪು ಮೂಡಿಸಿತ್ತು. ದೇಶ ವಿದೇಶಗಳ ಜೊತೆ ಬಾಂಧವ್ಯ ಸ್ಥಾಪನೆ, ಅಮೆರಿಕದ ಜೊತೆ ಮಾತುಕತೆ, ರಾಜತಾಂತ್ರಿಕ ಸಂಬಂಧಗಳ ವೃದ್ಧಿಯತ್ತ ಗಮನಹರಿಸಿತ್ತು. ಸರ್ಕಾರ ಸ್ಥಾಪನೆಗೆ ನೆರವಾದ ಇದೇ ಮಧ್ಯಂತರ ಘಟಕ ಸ್ವತಂತ್ರ ಭಾರತದ ಸಂವಿಧಾನ ರಚನೆ ಪ್ರಕ್ರಿಯೆಯಲ್ಲೂ ತೊಡಗಿಕೊಂಡಿತು. ಸೆಪ್ಟೆಂಬರ್ 2 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಬಂಡಾಯಗಾರ ವೀರೇಂದ್ರನಾಥ ಚಟ್ಟೋಪಾಧ್ಯಾಯ ಅವರು ಅಗಲಿದ ದಿನ. ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಮತ್ತು ಬಂಗಾಳಿ ಕವಿ ಸಂಗೀತಗಾರ ಹರೀಂದ್ರನಾಥ ಚಟ್ಟೋಪಾಧ್ಯಾಯ ಅವರ ಸಹೋದರರಾಗಿದ್ದ ವೀರೇಂದ್ರನಾಥ್ 20ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕಾ ಖಂಡಗಳಲ್ಲಿ ಸಾಮ್ರಾಜ್ಯಶಾಹಿ ಧೋರಣೆಗಳನ್ನು ವಿರೋಧಿಸಿ ಚಳುವಳಿಗಳಲ್ಲಿ ಭಾಗವಹಿಸಿದ್ದವರು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ನಂತರ 1902 ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದರು.
ಇತರ ಭಾರತೀಯ ವಿದ್ಯಾರ್ಥಿಗಳು ಲಂಡನ್ನ ಇಂಡಿಯಾ ಹೌಸ್ಗೆ ಆಕರ್ಷಿತರಾದ ಹಾಗೆ ಇವರೂ ಆಕರ್ಷಿತರಾದರು. ಪ್ರಥಮ ವಿಶ್ವ ಮಹಾಯುದ್ಧದ ಸಂದರ್ಭದಲ್ಲಿ 1914 ಬರ್ಲಿನ್ನ ಭಾರತೀಯ ಸ್ವಾತಂತ್ರ್ಯ ಸಮಿತಿ ರಚನೆಯಾದಾಗ ವೀರೇಂದ್ರನಾಥ್ ಅದರ ನೇತೃತ್ವ ವಹಿಸಿದರು. ಪ್ರಥಮ ಮಹಾಯುದ್ಧದ ನಂತರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಬರ್ಲಿನ್ನಲ್ಲಿ ಇಂಡಿಯನ್ ಇನ್ಫಾರ್ಮೇಶನ್ ಬ್ಯೂರೋ ಸ್ಥಾಪಿಸಿದರು. ಇದು ಭಾರತ ಮತ್ತು ಜರ್ಮನಿ ಬಾಂಧವ್ಯ ಸುಧಾರಿಸುವ ಗುರಿಯನ್ನು ಹೊಂದಿತ್ತು. ತಮ್ಮ ಜೀವನದ ಅಂತಿಮ ದಿನಗಳನ್ನು ಅಂದಿನ ಸೋವಿಯತ್ ಒಕ್ಕೂಟದಲ್ಲಿ ಕಳೆದರು. ಸ್ಟಾಲಿನ್ ವಿರೋಧಿ ಆಂದೋಲನದ ಸಂದರ್ಭದಲ್ಲಿ ವೀರೇಂದ್ರನಾಥ್ ರಹಸ್ಯವಾಗಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ಎಂಬ ಆರೋಪದ ಮೇರೆಗೆ ಅವರನ್ನು 1937 ಸೆಪ್ಟೆಂಬರ್ 2 ಗುಂಡಿಕ್ಕಿ ಕೊಲ್ಲಲಾಯಿತು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಭಾರತವನ್ನು ಸ್ವತಂತ್ರಗೊಳಿಸಲು ಜೀವನವಿಡೀ ಶ್ರಮಿಸಿದವರು. ಇದೇ ಧ್ಯೇಯದಿಂದಾಗಿ ಅವರು ಸದಾ ಮುಸುಕಿನ ಜೀವನವನ್ನೇ ನಡೆಸಿದರು. ತಮ್ಮನ್ನು ತಾವು ಎಲ್ಲೂ ಪ್ರಕಟಪಡಿಸಿಕೊಳ್ಳದೆ ಹಿನ್ನೆಲೆಯಲ್ಲೇ ನಿಂತು ಭಾರತದ ಅಸ್ಮಿತೆ ಹುಡುಕಿದವರು. ವೀರೇಂದ್ರನಾಥ ಚಟ್ಟೋಪಾಧ್ಯಾಯರ ದೇಶಭಕ್ತಿ, ಅವರು ಇತರರಿಗೆ ಚೈತನ್ಯ ತುಂಬಿದ ಪರಿ, ತಾಯ್ನಾಡ ಅದಮ್ಯ ಹಂಬಲ, ಅವರ ಕಾರ್ಯನೀತಿ ಕೌಶಲ್ಯ, ಇವೆಲ್ಲವನ್ನು ದೇಶ ಚಿರಕಾಲ ಸ್ಮರಿಸುತ್ತದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 71,65,97,428 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 86,51,701 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 53,17,217 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 18,17,639 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ದೆಹಲಿ ಭೇಟಿ ಫಲಪ್ರದ, ನೆನೆಗುದಿಗೆ ಬಿದ್ದಿದ್ದ ರಾಜ್ಯದ ಹಲವು ಯೋಜನೆಗಳಿಗೆ ಕೇಂದ್ರ ಒಪ್ಪಿಗೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಂದು 13ನೇ ಬ್ರಿಕ್ಸ್ ರಾಷ್ಟಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷೀಯ ಭಾಷಣ, ಭಯೋತ್ಪಾದನೆ ಸೇರಿ ಹಲವು ವಿಷಯಗಳ ಚರ್ಚೆ. ರಾಜಸ್ಥಾನದ ಬರ್ಮಾರ್ನಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಅವರಿಂದ ಯುದ್ಧ ವಿಮಾನ ತುರ್ತು ಭೂಸ್ಪರ್ಶ ನೆಲೆ ಉದ್ಘಾಟನೆ. ದೇಶದಲ್ಲಿ ಕೋವಿಡ್ ಚೇತರಿಕೆ ಪ್ರಮಾಣ 97.48% ದಾಖಲು, ಇದುವರೆಗೆ 71.65 ಕೋಟಿಗೂ ಅಧಿಕ ಲಸಿಕೆ ನೀಡಿಕೆ, ಕೇಂದ್ರ ಆರೋಗ್ಯ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM. ನಮಸ್ಕಾರ.